ಶಕ್ತಿ ಕೆಳಕ್ಕೆ ಎಳೀತಾ ಇರುತ್ತೆ ನಮ್ಮನ್ನು ನಾವು ಕೂತ ಜಾಗದಲ್ಲಿ ಅದು ಮಣ್ ನೆಲದ ಸಹಜ ಗುಣ ಅದು ಅದನ್ನು ತಪ್ಪಿಸ್ಲಿಕ್ಕೋಸ್ಕರ ನಾವು ಚೈಲ ಅಜಿನ ಕುಶ ಅಂತ ಬೇರೆ ಬೇರೆ ಆಸನಗಳನ್ನು ಹಾಕಿಕೊಂಡು ನಾವು ಧ್ಯಾನ ಮಾಡುವಾಗ ನಮ್ಮ ಮೂಲಾಧಾರದಿಂದ ಅದು ಪ್ರಾಣಾಯಾಮ ಮಾಡುವಾಗ ಕುಂಡಲಿನಿ ಜಾಗೃತ ಆಗಿ ಮೇಲ್ಮುಖವಾಗಿ ಹರಿಯಲಿಕ್ಕೆ ಶುರುವಾಗುತ್ತೆ ಹಾಗೆ ಶುರುವಾಗುವಾಗ ನಾವು ನೆಲದಲ್ಲಿ ಅದಕ್ಕೆ ನೆಲದಲ್ಲಿ ಬರೀ ನೆಲದಲ್ಲಿ ಕೂಡಬಾರದು ಅಂತ ಹೇಳುದು ಜಪಕ್ಕಾಗಲಿ ಊಟಕ್ಕಾಗಲಿ ಯಾವುದೇ ಸಂದರ್ಭದಲ್ಲೂ ಬರೀ ನೆಲದಲ್ಲಿ ಕೂಡಬಾರ್ದು ಅಂತ ಹೇಳಿದ್ರ ಉದ್ದೇಶ ಮೂಲಾಧಾರದ ಸ್ಪರ್ಶ ನೆಲಕ್ಕೆ ಆದ ತಕ್ಷಣ ಅದೆಲ್ಲವೂ ಕೂಡ ನೆಲ ಎಳ್ಕೊಂಡು ಬಿಡುತ್ತೆ ನಾವು ಎಷ್ಟು ಕಷ್ಟಪಟ್ಟು ಮಾಡಿದ ಸಾಧನೆ ಕ್ಷಣ ಮಾತ್ರದಲ್ಲಿ ನೆಲದಲ್ಲಿ ಎಳ್ಕೊಂಡು ಬಿಡುತ್ತೆ ಅಂತ ಅದಕ್ಕೋಸ್ಕರ ಅದನ್ನು ಒಂದು ಆಸನ ಹಾಕಿ ಅದರ ಮೇಲೆ ಕೂತು ನಾವು ಜಪ ಮಾಡಬೇಕು ಅಂತ ಹೇಳುವಂಥದ್ದು ನಮ್ಮ ಜ ಕಚ್ಚೆಯಲ್ಲಿ ಹಾಕುವಾಗಲೂ ನಾವು ಷಟ್ಪುಚ್ಚ ಕಕ್ಷ ಕಚ್ಚೆ ಅಂತ ಹೇಳೋದು ಆರು ಮಡಿಕೆಗಳನ್ನು ಹಾಕಿ ನಾವು ಮೇಲೆ ಎಳ್ಕೊಳ್ತೇವೆ ಅದು ಕೂಡ ನಾವು ಕೂಡುವ ಜಾಗದ ಮೂಲಾಧಾರ ನೆಲಕ್ಕೆ ನೇರ ಸ್ಪರ್ಶ ಆಗದೇ ಇರಲಿ ಅಂತ ಸುಮ್ಮನೆ ಹಾಗೆ ಒಂದು ಅಡ್ಡ ಉಟ್ಕೊಳ್ಬೋದಿತ್ತಲ್ಲ ಒಳಗೆ ಬಿಗಿಯಾಗುವ ಹಾಗೆ ಆದರೆ ಹಾಗೆ ಹೇಳಲಿಲ್ಲ ಅದರ ಮೇಲೆ ಆರು ಪಟ್ಟಿ ಬರಲಿ ಅಂತ ಅಂದರು ಅದು ನಾವು ಕೂಡುವ ಜಾಗದ ಸ್ಥಾನಕ್ಕೆ ಶಕ್ತಿಯನ್ನು ಸೋರದ ಹಾಗೆ ತಡೆಯುವ ಶಕ್ತಿ ಬರಲಿ ಎನ್ನುವ ದೃಷ್ಟಿಯಿಂದ ಹೀಗೆ